ವಿದ್ಯಾರ್ಥಿಗಳೇ, ಸೊ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ನಕ್ಷೆಯನ್ನ ಬಿಡಿಸುವ ವಿಧಾನದ ಬಗ್ಗೆ ನೋಡಿದ್ವಿ. ಸೊ ಅದರ ಜೊತೆಗೆ ಇವತ್ತು ಭಾರತ ನಕ್ಷೆಯಲ್ಲಿ ಗುರುತಿಸಬಹುದಾದಂತಹ ಕೆಲವೊಂದಿಷ್ಟು ಪ್ರಮುಖವಾದ ಸ್ಥಳಗಳ ಬಗ್ಗೆ ನೋಡೋಣ. ಸೊ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನ ಕೇಳ್ತಾರೆ. ಸೊ ಇದು 82.5 ಡಿಗ್ರಿ ಪೂರ್ವ ರೇಖಾಂಶ, ಇದನ್ನ ಈ ರೀತಿಯಾಗಿ ನೀವು ಗುರುತಿಸಬೇಕಾಗತ್ತೆ. ಅದಾದ ನಂತರದಲ್ಲಿ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಕೇಳಬಹುದು. ಸೊ 23.5 ಡಿಗ್ರಿ ಉತ್ತರ ಅಕ್ಷಾಂಶ, ಅಥವಾ ಇದಕ್ಕೆ ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ ಅಂತ ಹೇಳಿ ಕರಿತೀವಿ. ಇದನ್ನು ಕೂಡ ಇಲ್ಲಿ ಗುರುತಿಸುವುದು ಈ ರೀತಿಯಾಗಿ ಗುರುತಿಸಬೇಕು. ನೀವು ಅಕ್ಷಾಂಶ ಮತ್ತು ರೇಖಾಂಶಗಳ ವ್ಯತ್ಯಾಸಗಳನ್ನ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಅಕ್ಷಾಂಶವನ್ನ ಕೇಳಿದಾಗ ರೇಖಾಂಶಗಳನ್ನ ಗುರುತಿಸುವಂತದ್ದು, ರೇಖಾಂಶವನ್ನ ಕೇಳಿದಾಗ ಅಕ್ಷಾಂಶವನ್ನ ಗುರುತಿಸುವಂತದನ್ನ ನಾವು ಕಾಣ್ತೀವಿ. ಆ ರೀತಿಯಾಗಿ ಆಗ್ಬಾರದು. ಭಾರತದ ಕರಾವಳಿ ತೀರಗಳನ್ನ ಕೇಳಬಹುದು. ಸೊ ಭಾರತದ ಪಶ್ಚಿಮ ಕರಾವಳಿಯನ್ನ ಕೇಳಬಹುದಾಗಿದೆ. ಸೊ ಭಾರತದ ಪಶ್ಚಿಮ ಕರಾವಳಿ ಅಂತಂದಾಗ ಇದು ಇಲ್ಲಿ ಕಚ್ ಖಾರಿಯಿಂದ ಆರಂಭವಾಗಿ ಈ ಭಾಗ ಪೂರ್ತಿಯಾಗಿ ಏನಿದೆ, ಇದು ಕಚ್ ಖಾರಿಯಿಂದ ಆರಂಭವಾಗಿ ಕನ್ಯಾಕುಮಾರಿಯವರೆಗೆ, ಸೊ ಇಲ್ಲಿ ಇಲ್ಲಿವರೆಗೂ ಇರುವುದು, ಇದನ್ನ ನಾವು ಪಶ್ಚಿಮ ಕರಾವಳಿ ಅಂತ ಕರಿತೀವಿ. ಸೊ ಇದರ ಜೊತೆಗೆ ಇನ್ನೊಂದು ಕೇಳಬಹುದು ಯಾವುದು ಅಂತಂದ್ರೆ ಪೂರ್ವ ಕರಾವಳಿಯನ್ನ ಕೇಳಬಹುದು. ಅದು ಕನ್ಯಾಕುಮಾರಿಯಿಂದ ಪ್ರಾರಂಭವಾಗಿ ಮುಂದುವರೆದು ಈ ಭಾಗದಲ್ಲಿ ಇಲ್ಲಿ ಸುವರ್ಣರೇಖಾ ನದಿ ಅಂತ ಬರುತ್ತೆ, ಆ ಸುವರ್ಣರೇಖಾ ನದಿಯವರೆಗೆ ಇದು ಪೂರ್ವ ಕರಾವಳಿ, ಭಾರತದ ಪೂರ್ವ ಕರಾವಳಿ. ಇದು ಗುಜರಾತ್ ತೀರ, ಇದಕ್ಕೆ ನಾವು ಗುಜರಾತ್ ತೀರ ಅಂತ ಹೇಳಿ ಕರಿತೀವಿ. ಗುಜರಾತ್ ತೀರವನ್ನ ಕೇಳಬಹುದು, ಇದಕ್ಕೆ ಗುಜರಾತ್ ತೀರ ಅಂತ ಕರೀತಾರೆ. ಇದಾದ ನಂತರ ಇನ್ನೊಂದು ಇಲ್ಲಿ ಬರುವಂತಹದ್ದು ಯಾವುದು ಅಂತಂದ್ರೆ ಕೊಂಕಣ ತೀರ. ಸೊ ಈ ಭಾಗ ಏನಿದೆ, ಇದು ಕೊಂಕಣ ತೀರ, ಗೋವಾದವರೆಗೆ ಇಲ್ಲಿರುವುದು ಕೊಂಕಣ ತೀರ. ಆಮೇಲೆ ಇದಾದ ನಂತರ ಮತ್ತೊಂದು ಇಲ್ಲಿ ಪ್ರಮುಖವಾಗಿ ಕರ್ನಾಟಕ ತೀರ ಅಥವಾ ಕೆನರಾ ತೀರ ಅಂತ ಹೇಳ್ತೀವಿ. ಗೋವಾದಿಂದ ದಕ್ಷಿಣ ಕನ್ನಡ ಅಂದ್ರೆ ಏನು ಮಂಗಳೂರಿದೆ, ಮಂಗಳೂರುವರೆಗೂ ಕೆನರಾ ತೀರ. ಅದಾದ ನಂತರದಲ್ಲಿ ಇಲ್ಲಿ ಇನ್ನೊಂದು ಬರುತ್ತೆ, ಕೆಳಭಾಗದಲ್ಲಿ ಮಲಬಾರ್ ತೀರ ಅಂತ ಇದನ್ನು ಕರೀತಾರೆ. ಸೊ ಏನು ಮಂಗಳೂರಿಂದ ಕನ್ಯಾಕುಮಾರಿಯವರೆಗೆ ಏನು ಕೇರಳ ರಾಜ್ಯದ ಭಾಗ ಬರುತ್ತೆ, ಈ ಪೂರ್ತಿ ಭಾಗಕ್ಕೆ ಮಲಬಾರ್ ತೀರ ಅಂತ ಇದನ್ನ ಕರೀತಾರೆ. ಸೊ ಇದಾದ ನಂತರದಲ್ಲಿ ಪೂರ್ವಕ್ಕೆ ನಾವು ನೋಡೋದಾದ್ರೆ ಪೂರ್ವದಲ್ಲಿ ಪೂರ್ವ ಭಾಗದಲ್ಲಿ ಈ ಕಡೆಗೆ ಕೋರಮಂಡಲ ತೀರ ಅಂತ ಬರುತ್ತೆ, ಇದು ಕೋರಮಂಡಲ ತೀರ. ಸೊ ಕೋರಮಂಡಲ ತೀರ ಇಲ್ಲಿ ವಿಶಾಖಪಟ್ಟಣಂವರೆಗೆ, ಕನ್ಯಾಕುಮಾರಿಯಿಂದ ವಿಶಾಖಪಟ್ಟಣಂವರೆಗೆ ಕೋರಮಂಡಲ ತೀರ. ಅದಾದ ನಂತರದಲ್ಲಿ ಅದರ ಮೇಲೆ ಇರುವಂತಹದ್ದು, ಅದರ ಮೇಲ್ಭಾಗದಲ್ಲಿ ಬರುವಂತಹದ್ದು ಯಾವುದು ಅಂತಂದ್ರೆ ಅದು ಉತ್ತರ ಸರ್ಕಾರ ತೀರ ಅಂತ ಹೇಳಿ ಕರಿತೀವಿ. ಈ ಭಾಗ ಇದೇನಿದೆ, ಇದು ಉತ್ತರ ಸರ್ಕಾರ ತೀರ. ಇದನ್ನ ಈ ರೀತಿಯಾಗಿ ಗುರುತಿಸಬೇಕಾಗತ್ತೆ ನೀವು, ಮತ್ತೆ ಬರಿಬೇಕಾಗತ್ತೆ. ಪಶ್ಚಿಮ ಘಟ್ಟಗಳನ್ನ ಕೇಳಬಹುದು. ಸೊ ಪಶ್ಚಿಮ ಘಟ್ಟಗಳು ಈ ಭಾಗ ಇಲ್ಲಿ ಇದೇನಿದೆ, ಇದು ಪಶ್ಚಿಮ ಘಟ್ಟದ ಪ್ರದೇಶ. ಸೊ ಕನ್ಯಾಕುಮಾರಿಯವರೆಗೆ ಇಲ್ಲಿ ಮೇಲ್ಗಡೆ ತಪತಿ ನದಿ ಬರುತ್ತೆ. ತಪತಿ ನದಿಯ ದಕ್ಷಿಣ ಭಾಗದಿಂದ ಹಿಡಿದು ಈ ಕಡೆ ಏನಿದೆ, ಇದು ಪೂರ್ತಿಯಾಗಿ ಪಶ್ಚಿಮ ಘಟ್ಟಗಳು ಅಂತ ಕರಿತೀವಿ. ಸೊ ಅದರ ಜೊತೆಗೆ ಇಲ್ಲಿ ಪೂರ್ವ ಘಟ್ಟಗಳ ಭಾಗ ಬರುತ್ತೆ. ಸೊ ಪೂರ್ವ ಘಟ್ಟಗಳು ಇಲ್ಲಿಂದ ಪ್ರಾರಂಭ ಆಗ್ತವೆ, ಅವು ನೇರವಾಗಿಲ್ಲ, ಅಲ್ಲಲ್ಲಿ ನದಿ ಕಣಿವೆಗಳನ್ನ ಹೊಂದಿದಾವೆ ಅನ್ನೋದನ್ನ ನಾವು ತಿಳ್ಕೋಬೇಕು. ಸೊ ಇವು ಪೂರ್ವ ಘಟ್ಟಗಳ ಭಾಗ, ಇದು ಪಶ್ಚಿಮ ಘಟ್ಟಗಳು, ಈ ಕಡೆ ಇರುವುದು ಇದು ಪೂರ್ವ ಘಟ್ಟಗಳು, ಇವುಗಳನ್ನ ಕೇಳಬಹುದು. ಎಸ್, ಇದು ಪಶ್ಚಿಮ ಕರಾವಳಿಯ ಮೈದಾನ ಪ್ರದೇಶ. ಈ ಭಾಗ ಏನು ಬರುತ್ತದೆ, ಇದು ಪಶ್ಚಿಮ ಕರಾವಳಿಯ ಮೈದಾನ ಪ್ರದೇಶ. ಸೊ ಇಲ್ಲಿವರೆಗೆ. ಇದರ ಜೊತೆಗೆ ಇನ್ನು ಪೂರ್ವ ಕರಾವಳಿಯ ಮೈದಾನವನ್ನು ಸಹಿತ ನಾವು ಗುರುತಿಸಬೇಕಾಗತ್ತೆ. ಇಲ್ಲಿ ಪೂರ್ವ ಕರಾವಳಿಯ ಮೈದಾನ ಸ್ವಲ್ಪ ವಿಶಾಲವಾಗಿದೆ, ಪಶ್ಚಿಮ ಕರಾವಳಿಗೆ ಹೋಲಿಸಿದಾಗ ಪೂರ್ವ ಕರಾವಳಿ ಸ್ವಲ್ಪ ವಿಶಾಲವಾಗಿ ಹರಡಿಕೊಂಡಿರುವಂತಹ ಪ್ರದೇಶ. ಸೊ ಇದು ಪೂರ್ವ ಕರಾವಳಿಯ ಭಾಗ. ಇದೇನ್ ಭಾಗ ಬರುತ್ತೆ ಇದೆಲ್ಲ, ಇದು ಪೂರ್ವ ಕರಾವಳಿಯ ಭಾಗ. ಸೊ ಈ ಕಡೆಗೆ ಇರುವಂಥದ್ದು ಇದು ಪಶ್ಚಿಮ ಕರಾವಳಿಯ ಮೈದಾನ.
ಸೊ ಇದು ಪಶ್ಚಿಮ ಕರಾವಳಿ ಮೈದಾನ, ಈ ಕಡೆಗೆ ಇರುವಂತದ್ದು ಪೂರ್ವ ಕರಾವಳಿಯ ಮೈದಾನ. ನೀವು ಉತ್ತರದ ತುದಿ, ದಕ್ಷಿಣ, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣದ ತುದಿ, ಅದರ ಜೊತೆಗೆ ಇಂದಿರಾ ಪಾಯಿಂಟ್ ಒಂದು ಬರುತ್ತೆ, ಅವು ಎಲ್ಲಿ ಬರ್ತವೆ ಅನ್ನೋದನ್ನ ನೋಡೋದಾದ್ರೆ, ಏನಿದೆ ಇದು ಇಂದಿರಾ ಕೋಲ್, ಭಾರತದ ಉತ್ತರದ ತುದಿ, ಇದು ಇಂದಿರಾ ಕೋಲ್, ಈ ರೀತಿಯಾಗಿ ಗುರುತಿಸ್ತೀವಿ. ಇದು ಭಾರತದ ಉತ್ತರದ ತುದಿ ಇಂದಿರಾ ಕೋಲ್. ಇದು ಇಲ್ಲಿ ಗುಜರಾತ್ ಭಾಗದಲ್ಲಿರುವಂತದ್ದು ಭಾರತದ ಪಶ್ಚಿಮದ ತುದಿ, ಗುಹಾರ್ ಮೋಟ್ ಅಂತ ಬರುತ್ತೆ ಇದು ಗುಜರಾತ್ ಅಲ್ಲಿ. ಇನ್ನು ಪೂರ್ವದ ತುದಿ ಇಲ್ಲಿ ಅರುಣಾಚಲ ಪ್ರದೇಶ ಭಾಗದಲ್ಲಿ ಬರುವಂತದ್ದು ಭಾರತದ ಪೂರ್ವ ತುದಿ ಕಿಬಿತ್ತು ಅಂತ ಬರುತ್ತೆ. ಭಾರತದ ಪ್ರಧಾನ ಭೂಭಾಗದ ದಕ್ಷಿಣದ ತುದಿ ಯಾವುದು ಅಂತಂದ್ರೆ ಅದು ಕನ್ಯಾಕುಮಾರಿ, ಇಲ್ಲಿ ಬರುತ್ತೆ. ಇದರ ಜೊತೆಗೆ ಇನ್ನೊಂದು ಇಂದಿರಾ ಪಾಯಿಂಟ್ ಅಂತ, ಇಡಿಯಾಗಿ ಭಾರತದ ಅತ್ಯಂತ ದಕ್ಷಿಣದ ತುದಿ ಅಂತೀವಿ. ಇಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಬರ್ತವೆ ಈ ಭಾಗದಲ್ಲಿ. ಇವು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಸಮೂಹ. ಈ ದ್ವೀಪಗಳ ಸಮೂಹದಲ್ಲಿ ನಿಕೋಬಾರ್ ದ್ವೀಪದ ದಕ್ಷಿಣದ ತುದಿಯಲ್ಲಿ ನಮಗೆ ಒಂದು ಸ್ಥಳ ಬರುತ್ತೆ. ಆ ಸ್ಥಳಕ್ಕೆನೆ ನಾವೇನಂತ ಕರಿತೀವಿ ಅಂತಂದ್ರೆ ಇಂದಿರಾ ಪಾಯಿಂಟ್ ಅಂತೇಳಿ ಕರಿತೀವಿ. ಅದು ಭಾರತದ ಅತ್ಯಂತ ದಕ್ಷಿಣದ ತುದಿ ಅಂತ ಹೇಳಿ ಕರೆಸ್ಕೊಳತ್ತೆ ಇಲ್ಲಿ ಈ ಭಾಗ. ಓಕೆ, ಇದು ಇಂದಿರಾ ಪಾಯಿಂಟ್. ಸೊ ಈ ರೀತಿ ಐದು ಪ್ರಮುಖವಾದಂತಹ ಅಂಚುಗಳನ್ನ ರಾಜಸ್ಥಾನದ ಥಾರ್ ಮರುಭೂಮಿ ಪ್ರದೇಶ ಬರುತ್ತೆ. ಈ ಥಾರ್ ಮರುಭೂಮಿಯನ್ನ ನಾವಿಲ್ಲಿ ಗುರುತಿಸಬೇಕಾಗತ್ತೆ. ವಿಂಧ್ಯ, ಸಾತ್ಪುರ ಮತ್ತು ಅರಾವಳಿ ಬೆಟ್ಟಗಳು ಬರುತ್ತವೆ, ಅವುಗಳನ್ನ ನಾವು ನೋಡ್ಬೇಕಾಗತ್ತೆ. ವಿಂಧ್ಯ, ಸಾತ್ಪುರ ಮತ್ತು ಅರಾವಳಿ ಬೆಟ್ಟ. ಸೊ ಇಲ್ಲಿ ಅಂದ್ರೆ ಪರ್ಯಾಯ ಪ್ರಸ್ಥ ಭೂಮಿಯ ವಾಯವ್ಯ ಭಾಗದಲ್ಲಿ ನಮಗೆ ಅರಾವಳಿ ಬೆಟ್ಟಗಳನ್ನ ನಾವು ಕಾಣ್ತೀವಿ ಈ ಭಾಗ ಇಲ್ಲಿ. ಅದಾದ ನಂತರದಲ್ಲಿ ಇಲ್ಲಿ ನರ್ಮದಾ ನದಿಯ ಉತ್ತರದ ತುದಿಗೆ ಈ ಭಾಗದಲ್ಲಿ ವಿಂಧ್ಯ ಶ್ರೇಣಿಗಳನ್ನ ಕಾಣ್ತೀವಿ. ಇದು ವಿಂಧ್ಯ ಶ್ರೇಣಿಗಳು ಈ ಭಾಗ. ಇದರ ಕೆಳಗೆ ಅಂದ್ರೆ ತಪತಿ ನದಿಯ ಮತ್ತು ನರ್ಮದಾ ಮತ್ತು ತಪತಿ ನದಿಗಳ ನಡುವೆ ಇಲ್ಲಿ ಸಾತ್ಪುರ ಬೆಟ್ಟಗಳನ್ನ ಕಾಣ್ತೀವಿ. ಸೊ ಸಾತ್ಪುರ ಬೆಟ್ಟಗಳು, ಓಕೆ, ಇವು ಅರಾವಳಿ ಬೆಟ್ಟಗಳು, ವಿಂಧ್ಯ ಬೆಟ್ಟಗಳು ಮತ್ತು ಸಾತ್ಪುರ ಬೆಟ್ಟಗಳನ್ನ ನಾವಿಲ್ಲಿ ಕಾಣ್ತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಗಂಗಾ ನದಿ, ಇದು ಉತ್ತರದಲ್ಲಿ ಗಂಗೋತ್ರಿಯಿಂದ ಪ್ರಾರಂಭವಾಗಿ ಇಲ್ಲಿ ಇದು ಗಂಗಾ ನದಿ. ಇನ್ನು ನೆಕ್ಸ್ಟ್ ನಮಗೆ ನೋಡಬೇಕಾಗಿರುವಂಥದ್ದು ಬ್ರಹ್ಮಪುತ್ರ. ಬ್ರಹ್ಮಪುತ್ರ ನದಿ ಇಲ್ಲಿ ಈ ರೀತಿಯಾಗಿ ಬಂದು ದಕ್ಷಿಣಕ್ಕೆ ತಿರುಗಿ ಮತ್ತೆ ಪಶ್ಚಿಮಕ್ಕೆ ತಿರುಗಿ ಮುಂದೆ ಅದು ಗಂಗಾ ನದಿಯೊಂದಿಗೆ ಸೇರಿ ಬಂಗಾಳಕೊಲ್ಲಿಯನ್ನು ಪ್ರವೇಶ ಮಾಡುತ್ತೆ. ಇದಾದ ಮೇಲೆ ಇನ್ನೊಂದು ಸಿಂಧೂ ನದಿ. ಸೊ ಸಿಂಧೂ ನದಿ ಈ ಭಾಗದಲ್ಲಿ ಜನ್ಮ ತಾಳುತ್ತೆ. ಅದು ಕಾಶ್ಮೀರದ ಮೂಲಕ ಹಾಯ್ದು ಪಾಕಿಸ್ತಾನದ ಪ್ರವೇಶವನ್ನ ಮಾಡಿ ನಂತರ ಅದು ಅರಬ್ಬಿ ಸಮುದ್ರವನ್ನ ಸೇರುತ್ತೆ. ಇದಾದ ನಂತರದಲ್ಲಿ ಇಲ್ಲಿ ನರ್ಮದಾ ನದಿ ನಾವು ನೋಡಬಹುದು. ನರ್ಮದಾ ನದಿಯನ್ನ ನೋಡಬಹುದು, ನರ್ಮದಾ ನದಿಯ ಭಾಗ. ಇದರ ಕೆಳಗೆ ಬರುವಂತದ್ದು ತಪತಿ ನದಿ. ಸೊ ಇದು ತಪತಿ ನದಿಯ ಪ್ರದೇಶ. ಸೊ ಇದು ಆ ನದಿಗಳನ್ನ ಗುರುತಿಸುವಂತದ್ದು. ಅದಾದ ನಂತರದಲ್ಲಿ ನಮಗೆ ಮಹಾನದಿ ಇಲ್ಲಿ ಬರುತ್ತೆ. ಸೊ ಇದು ಮಹಾನದಿಯ ಭಾಗ. ಅದಾದ ನಂತರ ಗೋದಾವರಿಯ ಕೆಳಗೆ ಕೃಷ್ಣಾ ನದಿಯನ್ನ ನಾವು ಗುರುತಿಸಬಹುದು. ಕೃಷ್ಣಾ ನದಿಯನ್ನ ನಾವು ಗುರುತಿಸ್ತೇವೆ. ಸೊ ಕೃಷ್ಣಾ ನದಿ, ಅದರ ಕೆಳಗೆ ಅಂತಿಮವಾಗಿ ದಕ್ಷಿಣ ಭಾರತದಲ್ಲಿ ಬರುವಂತಹ ಮತ್ತೊಂದು ಪ್ರಖ್ಯಾತವಾದ ಅಥವಾ ಪ್ರಮುಖವಾದ ನದಿ ಕಾವೇರಿ ನದಿ. ಸೊ ಹೀಗೆ ಭಾರತದ ನದಿಗಳನ್ನು ಕೂಡ ನಾವಿಲ್ಲಿ ಗುರುತಿಸಬಹುದು ವಿದ್ಯಾರ್ಥಿಗಳೇ. ಸೊ ಒಟ್ಟಾರೆಯಾಗಿ ಪ್ರಮುಖವಾಗಿ ಬರುವಂತಹ ಕೆಲವೊಂದಿಷ್ಟು ಪ್ರದೇಶಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಮುಂದುವರೆದು ಇದರ ನಂತರದಲ್ಲಿ ಬರುವಂತಹ ಇನ್ನೂ ಹಲವಾರು ಪ್ರದೇಶಗಳನ್ನ ನಾವು ಗುರುತಿಸೋಣ, ನೋಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು.